Welcome to Saijani Academy. So next concept is steel. So steel ಅಂತಂದ್ರೆ ನಿನ್ನೆ ಏನ್ ನೋಡಿದ್ವಿ ಅಂದ್ರೆ ಆಕ್ಚುಲಿ ನಾವು ನಿನ್ನೆ ರಾಟ್ ಐರನ್, ಸ್ಟಿಂಗ್ ಐರನ್, ಕ್ಯಾಸ್ಟ್ ಐರನ್ ಅಂತ ನೋಡಿದ್ವಿ. ಇವತ್ತು ಕಂಟಿನ್ಯೂಯೇಷನ್ ಸ್ಪಾಟ್ ಅಂತಂದ್ರೆ ಸ್ಟೀಲ್ ಅಂತಂದ್ರೆ. ಸೊ ಫ್ರೆಂಡ್ಸ್, ಸ್ಟೀಲ್ ಅಂದ್ಬಿಟ್ರೆ ಹೇಗಿದೆ ಅಂದ್ರೆ ವೈಡ್ಲಿ ಇಂಜಿನಿಯರಿಂಗ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕೂಡ ಈ ಸ್ಟೀಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸ್ಟೀಲ್ಸ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಏನಪ್ಪಾ ಅಂತಂದ್ರೆ ಫೆರಸ್ ಮೆಟಲ್ಸ್. ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದು ಫೆರಸ್ ಮೆಟಲ್ಸ್ ಆಗಿ ಪ್ಲೇ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ಅಂಡ್ ಇಲ್ಲಿ ಪರ್ಸೆಂಟೇಜ್ ಆಫ್ ಕಾರ್ಬನ್ ಅಂತ ನೋಡೋದಾದ್ರೆ 0.25 to 1.5% ಅಂತ ಹೇಳ್ತಾರೆ. ಪರ್ಸೆಂಟೇಜ್ ಆಫ್ ಕಾರ್ಬನ್ ಎಷ್ಟಿರುತ್ತೆ ಅಂದ್ರೆ ಸ್ಟೀಲ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ವೈಡ್ಲಿ ಯೂಸ್ ಇನ್ engineering applications. So first point, it is widely used in engineering application. Second point is, it is very important ferrous metals. It is very important ferrous metal. Okay, third point ಅಂದ್ರೆ percentage of carbon ಒಂದು ಸ್ಟೀಲ್ ರೆಡಿ ಆಗ್ಬೇಕಂದ್ರೆ ಸೊ ನಾವು ಕಾರ್ಬನ್ ಅನ್ನ ಆಡ್ ಮಾಡ್ತೀವಿ. ಸೊ ಅದ್ರಲ್ಲಿ ಎಷ್ಟಿರುತ್ತೆ ಅಂದ್ರೆ ಕಾರ್ಬನ್ ಇಟ್ ಕಂಟೇನ್ಸ್ 0.25 to 1. ಸೊ 0.25 to 1.5 ಅಂತ ಅನ್ಕರಿದೀವಿ. ಒನ್ ಅಪ್ ಟು 1.5 ಅಂತ ಅನ್ಕೊಳ್ಳಿ. 1.5% ಅಂದ್ರೆ ಇಟ್ ಕಂಟೇನ್ಸ್ ಅಂದ್ರೆ ಇಟ್ ಕಂಟೇನ್ಸ್ ಅಂತಂದು ಕರಿಬಹುದು ನಾವು. ಇಟ್ ಕಂಟೇನ್ಸ್ ಕಾರ್ಬನ್ 0.25 to 1.5%. ಸೊ ಸ್ಟೀಲ್ ಅಂದ್ರೆ ಯೂಶ್ವಲಿ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಅಂತ ಏನ್ ಕರಿತೀವಿ, ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಸ್ಟೀಲ್ಸ್ ಅನ್ನ. ಸೆಕೆಂಡ್ ಏನಂದ್ರೆ ಇದು ಒಂದು ಫೆರಸ್ ಮೆಟಲ್, ಇಂಪಾರ್ಟೆಂಟ್ ಫೆರಸ್ ಮೆಟಲ್ ಆಗಿರುತ್ತೆ. ಥರ್ಡ್ ಏನಂದ್ರೆ ಸ್ಟೀಲ್ ಅಲ್ಲಿ ಪರ್ಸೆಂಟೇಜ್ ಆಫ್ ಕಾರ್ಬನ್ ಎಷ್ಟಿರುತ್ತೆ ಅಂದ್ರೆ 0.25 to 1.5% ಇರುತ್ತೆ. ಆಮೇಲೆ ಇಟ್ ಈಸ್ ಇನ್ ಡಕ್ಟೈಲ್ ಅಂಡ್ ಮಲೇಬಿಲಿಟಿ ಇನ್ ನೇಚರ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಏನ್ರಿ ಅಂತಂದ್ರೆ ಇಟ್ ಈಸ್ ಡಕ್ಟೈಲ್. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಟ್ ಈಸ್ ಡಕ್ಟೈಲ್ ಅಂಡ್ ಮಲೇಬಲ್. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಟ್ ಈಸ್ ಡಕ್ಟೈಲ್ ಅಂಡ್ ಮಲೇಬಲ್. ಇಟ್ ಹ್ಯಾಸ್ ಎ ಗುಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಟ್ ಹ್ಯಾಸ್ ಎ ಗುಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಒಂದೇ ನೋಡೋದಾದ್ರೆ ವೈಡ್ಲಿ ಯೂಸ್ಡ್ ಇನ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಸ್ಟೀಲ್. ಎರಡನೇ ಇಟ್ ಇಸ್ ಫೆರಸ್ ಮೆಟಲ್ ಅಂತ ಕರೀತಾನೆ. ಥರ್ಡ್ ಪರ್ಸೆಂಟೇಜ್ ಆಫ್ ಕಾರ್ಬನ್, ಇಟ್ ಕಂಟೇನ್ಸ್ ಕಾರ್ಬನ್ 0.25 to 1.5% ಇರುತ್ತೆ. ನೆಕ್ಸ್ಟ್ ಇಟ್ ಈಸ್ ಎ ಡಕ್ಟೈಲ್ ಇನ್ ನೇಚರ್ ಅಂಡ್ ಮಲೇಬಿಲಿಟಿ ಇನ್ ನೇಚರ್ ಅಂತ ಕರೀತಾರೆ. ಇಟ್ ಹ್ಯಾಸ್ ಎ ಗುಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಗುಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಇಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಬೈ ಮೆಲ್ಟಿಂಗ್ ದ ಪಿಗ್ ಐರನ್. ಅಂದ್ರೆ ಹೇಗೆ ರೆಡಿ ಆಗುತ್ತಪ್ಪ ಅಂತಂದ್ರೆ ಇಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಬೈ ಮೆಲ್ಟಿಂಗ್ ದ ಪಿಗ್ ಐರನ್. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಬೈ ಮೆಲ್ಟಿಂಗ್ ಎ ಪಿಗ್ ಐರನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಬೈ ಮೆಲ್ಟಿಂಗ್ ಎ ಪಿಗ್ ಐರನ್. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಡಿಫ್ರೆಂಟ್ ಮೆಥಡ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ನೋಡಿದ್ರೆ ಬೆಸಿಮರ್ ಕಂಟೈನರ್ ಅಂದ್ರೆ ಎಲ್ಲೆಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಯಾವ ಇದ್ರೊಳಗಡೆ ಅಂತಂದ್ರೆ ಡಿಫ್ರೆಂಟ್ ಮೆಥಡ್ಸ್ ಅಂತ ಏನ್ ಕರಿತೀವಿ, ಡಿಫ್ರೆಂಟ್ ಮೆಥಡ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಡಿಫ್ರೆಂಟ್ ಮೆಥಡ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ನೋಡೋದಾದ್ರೆ ಬೆಸಿಮರ್ ಕಂಟೈನರ್
duplex. Third point is open heart process, duplex process. Third point is open heart, H-A-R-T-H, heart process. Next one, LV process. So manufacturing processes anta nodadadre Bessemer container olage maartare, duplex process alli maartare, so open heart process alli maartare, LD process alli within manufacturing maartare. So first point of steel anta bandaga widely used in engineering applications. Second point enandre it is a very important role in ferrous metals anta kalithivi. Third point enandre it contains a percentage of carbon 0.25 to 1.5% carbon irutte idralli anta helthivi. Next one, it has a ductility and malleability in nature. Okay, next point, good magnetic property. It has a good magnetic property in the category. Next point, it is manufactured by melting a pig iron. Hege steel anna one ready maartare andre one pig iron anna melt maartare. So adu avaga namge steel products irutte. So manufactured by melting a pig iron. Next, different methods of manufacturing anta nodadadre ಎಲ್ಲೆಲ್ಲಿ ಈ ಒಂದು ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಈ ಸ್ಟೀಲ್ಸ್ ಅನ್ನ ರೆಡಿ ಮಾಡ್ತಾರೆ ಅಂದ್ರೆ ಬೆಸಿಮರ್ ಕಂಟೈನರ್ ಅನ್ನು ಯೂಸ್ ಮಾಡ್ತಾರೆ, ಡ್ಯೂಪ್ಲೆಕ್ಸ್ ಪ್ರೊಸೆಸ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ, ಓಪನ್ ಹಾರ್ಟ್ ಪ್ರೊಸೆಸ್ ಅಲ್ಲಿ ಮಾಡ್ತಾರೆ, ಎಲ್ಡಿ ಪ್ರೊಸೆಸ್ ಅಂತ ತಗೊಂತೀವಿ. ನೆಕ್ಸ್ಟ್ ನಥಿಂಗ್ ಬಟ್ ಇನ್ನೊಂದು ಯಾವ್ದು ಅಂತಂದ್ರೆ ನಿಮಗೆ ಎಲೆಕ್ಟ್ರಿಕಲ್ ಪ್ರೊಸೆಸ್ ಅಂತಂದು ಬರುತ್ತೆ, ಎಲೆಕ್ಟ್ರಿಕಲ್ ಆರ್ಟ್ ಪ್ರೊಸೆಸ್ ಅಂತ ಬರುತ್ತೆ. ಓಕೆ, ಇನ್ನ ಕ್ಲಾಸಿಫಿಕೇಶನ್ಸ್ ಆಫ್ ಸ್ಟೀಲ್ ಅಂತ ನೋಡೋದಾದ್ರೆ classifications of steel. ಸೊ ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್ ಅಂತ ತಗೊಳೋದಾದ್ರೆ ಎರಡು ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಬರುತ್ತೆ. ಒಂದು ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ, ಎರಡನೇದು ಅಲಾಯ್ ಸ್ಟೀಲ್ ಅಂತ ಕರಿತೀವಿ. ಇನ್ನ ಕಾರ್ಬನ್ ಸ್ಟೀಲ್ ಅಲಾಯ್ ಸ್ಟೀಲ್ ಅಂದ್ರೆ ಕಾರ್ಬನ್ ಸ್ಟೀಲ್ ಆಕ್ಚುಲಿ ಕಾರ್ಬನ್ ಸ್ಟೀಲ್ ಒಳಗೂ ಮತ್ತೆ ಲೋ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ, ನೆಕ್ಸ್ಟ್ ಮೀಡಿಯಂ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ, ಹೈ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಅಂದ್ರೆ ಅಗೇನ್ ಕ್ಲಾಸಿಫಿಕೇಶನ್ಸ್ ನೋಡೋದಾದ್ರೆ ಕಾರ್ಬನ್ ಸ್ಟೀಲ್ ಒಳಗಡೆ ಲೋ, ಹೈ, ಮೀಡಿಯಂ ಸ್ಟೀಲ್ಸ್ ಅಂತ ತಗೊಂತೀವಿ. ಲೋ ಕಾರ್ಬನ್ ಸ್ಟೀಲ್, low carbon steel, all metals are added. ಅದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಅಲಾಯ್ ಸ್ಟೀಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ non-ferrous metals. So next concept is non-ferrous metals. ಇವೆಲ್ಲ ferrous ಅಲ್ಲ ಆಯ್ತು, ಈಗ non-ferrous ನೋಡೋದಾದ್ರೆ non-ferrous metals ಅಲ್ಲಿ ಫಸ್ಟ್ ಥಿಂಗ್ ಒಂದೇ ಯಾವ್ದು ಅಂದ್ರೆ ಜಿಂಕ್.
ಒಂದನೇದಾದ್ರೆ ಜಿಂಕ್. ಜಿಂಕ್ ಹೇಗಿರುತ್ತೆ ಅಂದ್ರೆ ಬ್ಲೂಯಿಶ್ ವೈಟ್ ಕಲರ್ ಇರುತ್ತೆ. ಸೊ ಫಸ್ಟ್ ಪಾಯಿಂಟ್, ಜಿಂಕ್ ಯಾವ ರೀತಿ ಇರುತ್ತೆ ಅಂದ್ರೆ ಬ್ಲೂಯಿಶ್ ವೈಟ್ ಮೆಟಲ್ ಅಥವಾ ಗ್ರೀನಿಶ್ ಫ್ಲೇಮ್ ಅಂತ ಕರಿತೇವೆ, ವೈಟ್ ಮೆಟಲ್ ಆರ್ ಗ್ರೀನಿಶ್ ಫ್ಲೇಮ್. ಜಿಂಕ್ ನೋಡೋದಕ್ಕೆ ಹೇಗಿರುತ್ತೆ ಅಂದ್ರೆ ಬ್ಲೂಯಿಶ್ ವೈಟ್ ಮೆಟಲ್ ಇರುತ್ತೆ ಅಥವಾ ಗ್ರೀನಿಶ್ ಫ್ಲೇಮ್ ಅಂತ ಏನ್ ಕರಿತೀವಿ ಆ ರೀತಿ ಇರುತ್ತೆ. ನೆಕ್ಸ್ಟ್ ಇಟ್ ಈಸ್ ಎ ಬ್ರಿಟಲ್ ಇನ್ ನೇಚರ್ ಅಂತ ಕರೀತಾರೆ. ಇಟ್ ಈಸ್ ಬ್ರಿಟಲ್ ಅಥವಾ ಇಟ್ ಹ್ಯಾಸ್ ಎ ಬ್ರಿಟಲ್ ನೇಚರ್. ನೆಕ್ಸ್ಟ್ ಪಾಯಿಂಟ್, ಇಟ್ ರೆಸಿಸ್ಟ್ ಕರೋಷನ್. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಟ್ ರೆಸಿಸ್ಟ್ ಕರೋಷನ್. ಕರೋಷನ್ ಅನ್ನ ತಡೆ ಹಿಡಿಯುತ್ತೆ ಇದು, ಈ ಒಂದು ಜಿಂಕಿನ ಒಂದು ಗುಣಧರ್ಮ. ಆಮೇಲೆ ಇದರ ಮೆಲ್ಟಿಂಗ್ ಪಾಯಿಂಟ್ 419.4 ಡಿಗ್ರಿ ಸೆಲ್ಸಿಯಸ್. ಇದರದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತಂದ್ರೆ ಮೆಲ್ಟಿಂಗ್ ಪಾಯಿಂಟ್ 419.4 ಡಿಗ್ರಿ ಸೆಲ್ಸಿಯಸ್. ಸೊ 419.4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ ಇದರದ ಮೆಲ್ಟಿಂಗ್ ಪಾಯಿಂಟ್. ಹಾಗಾದ್ರೆ ಇದರ ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿರುತ್ತಂದ್ರೆ 7.14. ಇದರದ ಸ್ಪೆಸಿಫಿಕ್ ಗ್ರಾವಿಟಿ ಸಬ್ಸ್ಟೆನ್ಸ್. ಸೊ ಒಂದೇ ಏನಂದ್ರೆ ಬ್ಲೂಯಿಶ್ ವೈಟ್ ಮೆಟಲ್ ಆಗಿರುತ್ತೆ ಅಥವಾ ಗ್ರೀನಿಶ್ ಫ್ಲೇಮ್ ಇದರೊಳಗೆ ಇರುತ್ತೆ. ಸೆಕೆಂಡ್ ಏನಂದ್ರೆ ಇಟ್ ಈಸ್ ಬ್ರಿಟಲ್ ಇನ್ ನೇಚರ್. ಥರ್ಡ್ ಪಾಯಿಂಟ್ ಏನಂದ್ರೆ ಇಟ್ ರೆಸಿಸ್ಟ್ ಕರೋಷನ್ ಅಂತ ಕರೀತಾರೆ. ಆಮೇಲೆ ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಡ್ರೈ ಏರ್ ಅಂಡ್ ಪ್ಯೂರ್ ವಾಟರ್. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಡ್ರೈ ಏರ್ ಅಂಡ್ ಪ್ಯೂರ್ ವಾಟರ್. ಅಂದ್ರೆ ಈ ಒಂದು ಗಾಳಿ ಅಥವಾ ನೀರು ಅಂತ ಏನ್ ಕರಿತೀವಿ ಅದಕ್ಕೆ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಇದು ಪ್ರಾಪರ್ಟೀಸ್ ಆಫ್ ಜಿಂಕ್. ಹಾಗಾದ್ರೆ ಯೂಸಸ್ ಇಷ್ಟೊತ್ತು ಮಾಡ ನೋಡಿದ್ದೇನೆ ಅಂದ್ರೆ ಪ್ರಾಪರ್ಟೀಸ್ ನಾನ್ ಫೆರಸ್ ಮೆಟಲ್ಸ್ ಒಳಗಡೆ ಜಿಂಕ್ ಅನ್ನ ಸ್ಟಡಿ ಮಾಡ್ತಾ ಇದೀವಿ ಇವತ್ತು. ಸೊ ಅದರಲ್ಲೇ ಅದರ ಪ್ರಾಪರ್ಟೀಸ್ ತಗೊಳೋದಾದ್ರೆ ಫಸ್ಟ್ ಪಾಯಿಂಟ್ ಏನಂದ್ರೆ ಬ್ಲೂಯಿಶ್ ವೈಟ್ ಮೆಟಲ್ ಅಥವಾ ಗ್ರೀನಿಶ್ ಫ್ಲೇಮ್ ಅಂತ ಏನ್ ಕರಿತೀವಿ ಆ ರೀತಿ ಇರುತ್ತೆ. ನೋಡೋದಕ್ಕೆ ಬ್ಲೂಯಿಶ್ ವೈಟ್ ಮೆಟಲ್ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಬ್ಲೂಯಿಶ್ ವೈಟ್ ಮೆಟಲ್ ಓಕೆ ಅಥವಾ ಗ್ರೀನಿಶ್ ಫ್ಲೇಮ್. ಓಕೆ, ಸೆಕೆಂಡ್ ಪಾಯಿಂಟ್ ಇಟ್ ಈಸ್ ಎ ಬ್ರಿಟಲ್ ನೇಚರ್. ಇಟ್ ರೆಸಿಸ್ಟ್ ಕರೋಷನ್, ಕರೋಷನ್ ಅನ್ನ ರೆಸಿಸ್ಟ್ ಮಾಡುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತಪ್ಪ ಅಂದ್ರೆ 419.4 ಡಿಗ್ರಿ ಸೆಲ್ಸಿಯಸ್ ಅಂತ ಕರೀತಾರೆ. ಇದರ ಸ್ಪೆಸಿಫಿಕ್ ಗ್ರಾವಿಟಿ 7.14. ಓಕೆ, ಇಟ್ ಈಸ್ ಎಫೆಕ್ಟೆಡ್ ಬೈ ಲೈಮ್ ಸಬ್ಸ್ಟೆನ್ಸಸ್. ಅಂದ್ರೆ ಲೈಮ್ ಸಬ್ಸ್ಟೆನ್ಸಸ್ ಅಥವಾ ಕ್ಯಾಲ್ಸಿಯರಿಯಸ್ ಸಬ್ಸ್ಟೆನ್ಸಸ್ ಅಂತ ಏನ್ ಕರಿತೀವಿ ಅದಕ್ಕೆ ಇದು ಎಫೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಟ್ ಈಸ್ ನಾಟ್ ಎಫೆಕ್ಟೆಡ್ ಬೈ ಏರ್ ಅಂಡ್ ಪ್ಯೂರ್ ವಾಟರ್. ಒಂದು ಲೈಮ್ ಸಬ್ಸ್ಟೆನ್ಸಸ್ ಕ್ಯಾಲ್ಸಿಯರಿಯಸ್ ಸಬ್ಸ್ಟೆನ್ಸಸ್ ಗೆ ಎಫೆಕ್ಟ್ ಆಗುತ್ತೆ, ಇನ್ನೊಂದು ಈ ಒಂದು ವಾತಾವರಣ ಡ್ರೈ ಏರ್ ಮತ್ತೆ ಪ್ಯೂರ್ ವಾಟರ್ ಗೆ ಎಫೆಕ್ಟ್ ಆಗಲ್ಲ. ದೀಸ್ ಆರ್ ಸಮ್ ಪ್ರಾಪರ್ಟೀಸ್. ನೆಕ್ಸ್ಟ್ ಯೂಸಸ್ ಅಂತ ತಗೊಂಡ್ರೆ ಇಟ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸೆಲ್ಸ್. ಯೂಸಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸೆಲ್ಸ್, ಎಲೆಕ್ಟ್ರಿಕ್ ಸೆಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್, ಯೂಸ್ ಟು ಪ್ರಿಪೇರ್ ಅಲಾಯ್ಸ್ ಅಂಡ್
paints. Next point ಏನಂದ್ರೆ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಯೂಸ್ ಟು ಪ್ರಿಪೇರ್ ಅಲಾಯ್ಸ್ ಅಂಡ್ ಪೇಂಟ್ಸ್. ನೆಕ್ಸ್ಟ್ ಏನಂದ್ರೆ ಲೈನಿಂಗ್ ಟು ದ ಡ್ರಿಂಕಿಂಗ್ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ಯೂಸ್ ಫಾರ್ ಲೈನಿಂಗ್ ಅಂತ ಏನ್ ಕರಿತೀವಿ ಡ್ರಿಂಕಿಂಗ್ ವಾಟರ್ಗೆ ಲೈನಿಂಗ್ ಮಾಡ್ತೀವಿ ಲೈನಿಂಗ್ ಫಾರ್ ಡ್ರಿಂಕಿಂಗ್ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ಸ್ಟೋರೇಜ್ ಟ್ಯಾಂಕ್ಸ್ ಯೂಸಸ್ ಒಳಗಡೆ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಒಂದೇ ಎಲೆಕ್ಟ್ರಿಕಲ್ ಸೆಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಎರಡನೇದು ಪ್ರಿಪರೇಷನ್ ಆಫ್ ಅಲಾಯ್ಸ್ ಅಂತ ಏನ್ ಕರಿತೀವಿ ಅಥವಾ ಪೇಂಟ್ಸ್ ಅಂತ ಏನ್ ಕರಿತೀವಿ ಅಲ್ಲಿ ಯೂಸ್ ಮಾಡ್ತೀವಿ ಥರ್ಡ್ ಪಾಯಿಂಟ್ ಏನಂದ್ರೆ ಡ್ರಿಂಕಿಂಗ್ ವಾಟರ್ ಅಂತ ಏನ್ ಕರಿತೀವಿ ಅಂದ್ರೆ ಲೈನಿಂಗ್ ಈ ಒಂದು ಸ್ಟೋರೇಜ್ ಟ್ಯಾಂಕ್ ನೀರಿಂದ ಟ್ಯಾಂಕ್ ಮಾಡ್ತೀವಲ್ಲ ಅಲ್ಲಿ ಲೈನ್ ಅನ್ನು ಇದು ಮಾಡ್ಬೇಕಾದಾಗ ಈ ಜಿಂಕ್ ಅನ್ನ ಯೂಸ್ ಮಾಡ್ತಾರೆ ಸೊ ದೀಸ್ ಆರ್ ಪ್ರಾಪರ್ಟೀಸ್ ಅಂಡ್ ಯೂಸಸ್ ಆಫ್ ಜಿಂಕ್ ನೆಕ್ಸ್ಟ್ ಕಮ್ಸ್ ಟು ಲೆಡ್ ನೆಕ್ಸ್ಟ್ ಯಾವ್ದಂದ್ರೆ ಲೆಡ್ ವೆಲ್ಕಮ್ ಯು ಆಗಿ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗೆ ನಾನ್ ಫೆರಸ್ ಅಲ್ಲೇ ಟಿನ್ ಲೆಡ್ ನಿಕಲ್ ಫಸ್ಟ್ ಪಾಯಿಂಟ್ ಜಿಂಕ್ ನೋಡಿದ್ವಿ ಇಲ್ಲಿವರೆಗೂ ಜಿಂಕ್ ಪ್ರಾಪರ್ಟೀಸ್ ಮತ್ತೆ ಯೂಸಸ್ ನೋಡಿದ್ವಿ ನೆಕ್ಸ್ಟ್ ಏನಂದ್ರೆ ಟಿನ್ ಸೊ ಟಿನ್ ಅಂದ್ರೆ ನಾನ್ ಫೆರಸ್ ಮೆಟಲ್ಸ್ ಇದು ಕೂಡ ಸೊ ನಾನ್ ಫೆರಸ್ ಮೆಟಲ್ಸ್ ಪ್ರಾಪರ್ಟೀಸ್ ಅಂತ ಬಂದಾಗ ಹಾಗಾದ್ರೆ ಟಿನ್ ಯಾವ ರೀತಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಂದ್ರೆ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್ಸ್ ಓರ್ ಅಂದ್ರೆ ಆ ಒಂದು ಓರ್ ಅಂತ ಏನ್ ಕರಿತೀವಿ ಆ ಓರ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಟಿನ್ ಸಿಗುತ್ತೆ ಹಾಗಾದ್ರೆ ಟಿನ್ ಹೇಗಿರುತ್ತೆ ಅಂದ್ರೆ ಸಾಫ್ಟ್ ಇನ್ ನೇಚರ್ ಟಿನ್ ಇಟ್ ಇಸ್ ಇನ್ ಅ ಸಾಫ್ಟ್ ಇನ್ ನೇಚರ್ ಅಂಡ್ ಇಟ್ ಹ್ಯಾಸ್ ಎ ಮಲಾಬಿಲಿಟಿ ಅಂಡ್ ಡಕ್ಟಿಲಿಟಿ ಇನ್ ನೇಚರ್ ಸೊ ನೆಕ್ಸ್ಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಇದನ್ನ ರೆಡಿ ಮಾಡಬೇಕಾದಾಗ ಇದನ್ನು ಕರಗಿಸೋಕೆ ಒಂದು ಮೆಲ್ಟಿಂಗ್ ಟೆಂಪರೇಚರ್ ಅಂತ ಏನ್ ಕರಿತೀವಿ ಆ ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ ಅಂದ್ರೆ 232 degrees Celsius ಸೊ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ ಅಂದ್ರೆ 232 degrees Celsius ಸೊ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ 769 degrees Celsius ಅಂದ್ರೆ 769 degrees Celsius ಬಾಯ್ಲಿಂಗ್ ಟೆಂಪರೇಚರ್ ಆಗಿರುತ್ತೆ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಟೆಂಪರೇಚರ್ ಆಗಿರುತ್ತೆ ಸೊ ಮೆಲ್ಟಿಂಗ್ ಪಾಯಿಂಟ್ಗೆ 232 degrees Celsius ಇರುತ್ತೆ ಇದರ ಸ್ಪೆಸಿಫಿಕ್ ಗ್ರಾವಿಟಿ 7.31 ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿರುತ್ತೆ ಅಂದ್ರೆ 7.31 ಫಸ್ಟ್ ಇಂದ್ರ ಹೇಳ್ತೇನೆ ಇನ್ನೊಂದ್ಸರಿ ನೋಡಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್ಸ್ ಓರ್ ಟಿನ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್ಸ್ ಓರ್ ಸೆಕೆಂಡ್ ಇಟ್ ಈಸ್ ಅ ಸಾಫ್ಟ್ ಇನ್ ನೇಚರ್ ಅಂಡ್ ಇಟ್ ಹ್ಯಾಸ್ ಅ ಮಲಾಬಿಲಿಟಿ ಅಂಡ್ ಡಕ್ಟಿಲಿಟಿ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಈಸ್ 232 degrees Celsius ಎಷ್ಟಿರುತ್ತೆ 232 degrees Celsius ಇರುತ್ತೆ ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಟೆಂಪರೇಚರ್ ಅಂತ ಏನ್ ಕರಿತೀವಿ ಅದು 769 degrees Celsius ಇರುತ್ತೆ ಸೊ ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿರುತ್ತೆ ಅಂದ್ರೆ 7.31 ಹಾಗಾದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾನೆ ಟಿನ್ ಅಂದ್ರೆ ಯೂಶ್ವಲಿ ಟಿನ್ನ ಪ್ಲೇಟಿಂಗ್ ಲೈನಿಂಗ್ ಲೆಡ್ ಪೈಪ್ಸ್ ಅಂದ್ರೆ ಪ್ಲೇಟಿಂಗ್ ಮಾಡೋದಿಕ್ಕೆ ಅಥವಾ ಲೈನಿಂಗ್ ಲೆಡ್ ಪೈಪ್ಸ್ ಅಂತ ಏನ್ ಕರಿತೀವಿ ಅಲ್ಲಿ ಲೈನಿಂಗ್ ಯೂಸ್ ಮಾಡ್ತಾನೆ ಈ ಟಿನ್ ಸೆಕೆಂಡ್ ಏನಂದ್ರೆ ಕೋಟಿಂಗ್ ಫಾರ್ ಕಾಪರ್ ಅಂದ್ರೆ ಪ್ರೊಟೆಕ್ಟಿವ್ ಮಾಡೋದಿಕ್ಕೆ ಪ್ರೊಟೆಕ್ಟಿವ್ ಅಂದ್ರೆ ಈ ಒಂದು ಕಾಪರ್ ಅನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಅಥವಾ ಐರನ್ ಯುಟೆನ್ಸಿಲ್ಸ್ ಅಂತ ಏನ್ ಕರಿತೀವಿ ಅದಕ್ಕೂ ನಾವು ಪ್ರಿವೆಂಟ್ ಮಾಡೋದಕ್ಕೆ ಈ ಒಂದು ಟಿನ್ ಅನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಸಿಲ್ವರಿಂಗ್ ಮಿರರ್ಸ್ ಅಂತ ಕರಿತಾರೆ ಈ ಒಂದು ಮಿರರ್ಸ್ ಅಲ್ಲಿ ಕೂಡ ಏನಂದ್ರೆ ಟಿನ್ಸ್ ಅನ್ನ ಯೂಸ್ ಮಾಡ್ತಾನೆ ಸಿಲ್ವರಿಂಗ್ ಮಾಡೋದಿಕ್ಕೆ ಸೊ ಇದು ಒಂದು ಯೂಸ್ಫುಲ್ ಆಗುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಂದ್ರೆ ಈ ಒಂದು ನಾವು ಹೋಟೆಲ್ ಎಲ್ಲ ಹೋದಾಗ ಕವರ್ ಕೊಡ್ತಾನೆ ಆ ಕವರ್ ಅನ್ನ ಪ್ಯಾಕ್ ಮಾಡ್ಕೊಡ್ತಾರೆ ಫುಡ್ಸ್ ಸೊ ಅಲ್ಲೇ ಪ್ಯಾಕಿಂಗ್ ಚೀಸ್ ಅಂತ ಏನ್ ಕರಿತೀವಿ ನೆಕ್ಸ್ಟ್ ಚಾಕ್ಲೇಟ್ಸ್ ಅಂತ ಏನ್ ಕರಿತೀವಿ ಟಾಯ್ಲೆಟ್ ಸೋಪ್ಸ್ ಇವೆಲ್ಲ ಏನಾಗುತ್ತೆ ಅಂದ್ರೆ ಅಟ್ಮಾಸ್ಫಿಯರ್ ಹೀಟರ್ ಅಂದ್ರೆ ಬೇಗ ಆವಿ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಮೆಲ್ಟ್ ಆಗಬಹುದು ಅಥವಾ ಏನೋ ಒಂದು ಅದರದ್ದು ಒರಿಜಿನಲ್ ಪ್ರಾಪರ್ಟಿ ಕಳ್ಕೋಬಹುದು ಅದಕ್ಕೋಸ್ಕರ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಈ ಒಂದು ಟಿನ್ ಅನ್ನ ಯೂಸ್ ಮಾಡ್ತಾನೆ ಪ್ಯಾಕಿಂಗ್ ಫಾರ್ ಚೀಸ್ ಚಾಕ್ಲೇಟ್ಸ್ ಅಂಡ್ ಟಾಯ್ಲೆಟ್ ಸೋಪ್ಸ್ ಇವೆಲ್ಲ ಏನಪ್ಪಾ ಅಂದ್ರೆ ಟಿನ್ ಅನ್ನ ಯೂಸ್ ಮಾಡ್ತಾರೆ ಟಿನ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಸೊ ಇದು ಟಿನ್ ಆಯ್ತು ನೆಕ್ಸ್ಟ್ ಕಮ್ಸ್ ಟು ದ ಲೆಡ್ ನೆಕ್ಸ್ಟ್ ಕಮ್ಸ್ ಟು ದ ಲೆಡ್ ಲೆಡ್ ಹೇಗಿರುತ್ತೆ ನೋಡೋದಕ್ಕೆ ಅಂದ್ರೆ ಬ್ಲೂಯಿಶ್ ಗ್ರೇ ಕಲರ್ ಇರುತ್ತೆ ಲೆಡ್ ಹೇಗಿರುತ್ತೆ ಅಂದ್ರೆ ಬ್ಲೂಯಿಶ್ ಗ್ರೇ ಕಲರ್ ಇರುತ್ತೆ ವೆರಿ ಲಿಟಲ್ ಟೆನಾಸಿಟಿ ಅಂತ ಕರೀತಾನೆ ಟೆನಾಸಿಟಿ ಅಂತ ಕರೀತಾನೆ ವೆರಿ ಲಿಟಲ್ ಟೆನಾಸಿಟಿ ನೇಚರ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಹೈಲಿ ಪ್ಲಾಸ್ಟಿಕ್ ಆಗಿರುತ್ತೆ ಇದು ಹೇಗಿರುತ್ತೆ ಇದ್ರದ್ದು ಒಂದು ನೇಚರ್ ಹೇಗಿರುತ್ತೆ ಅಂದ್ರೆ ಟಿನ್ ಅಲ್ಲೇ ಹೈ ಇರಲ್ಲ ಬಟ್ ಲೆಡ್ ಹೇಗಿರುತ್ತೆ ಹೈಲಿ ಪ್ಲಾಸ್ಟಿಕ್ ಇರುತ್ತೆ ಟಿನ್ ಕೂಡ ಮಲೇಬಿಲಿಟಿ ಇರುತ್ತೆ ಇಲ್ಲಿ ಕೂಡ ಮಲೇಬಿಲಿ ನೇಚರ್ ಅಂತ ಇರುತ್ತೆ
ಬಟ್ ಇದು ಬ್ರಿಟಲ್ ಇನ್ ನೇಚರ್ ಇರಲ್ಲ, ಬಟ್ ಇಲ್ಲಿ ಏನಿರುತ್ತೆ ಬ್ರಿಟಲಿಂಗ್ ಸಾರಿ ಡಕ್ಟಲ್ ಇನ್ ನೇಚರ್ ಇರುತ್ತೆ, ಇಲ್ಲಿ ಡಕ್ಟಿಲಿಟಿ ಇರಲ್ಲ ಮಲೇಬಿಲಿಟಿ ಇರುತ್ತೆ. ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಇರುತ್ತೆ ಅಂದ್ರೆ 327.5 ಡಿಗ್ರಿ ಸೆಲ್ಸಿಯಸ್, ವೇನ್ ಆಸ್ ಇಟ್ ಇನ್ 232 ಡಿಗ್ರಿ ಸೆಲ್ಸಿಯಸ್. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, 327.5 ಡಿಗ್ರಿ ಸೆಲ್ಸಿಯಸ್ ಇದೆ. ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ 1600 ಡಿಗ್ರಿ ಸೆಲ್ಸಿಯಸ್, ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿದೆ 1600 ಡಿಗ್ರಿ ಸೆಲ್ಸಿಯಸ್ ಇದೆ, ಬಟ್ ಇಲ್ಲಿ ಎಷ್ಟಿದೆ 769 ಡಿಗ್ರಿ ಸೆಲ್ಸಿಯಸ್ ಇದೆ, ಇಲ್ಲಿ ಎಷ್ಟಿದೆ 1600 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ನೆಕ್ಸ್ಟ್ ಕಮ್ಸ್ ದ ಸ್ಪೆಸಿಫಿಕ್ ಗ್ರಾವಿಟಿ. ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿದೆ, 11.36 ಇದೆ. ಸೆವೆನ್ ಸ್ಪೆಸಿಫಿಕ್ ಗ್ರಾವಿಟಿ ಲೆಡ್ ಇಂದು 11.36 ಇದೆ, ಇದ್ರದ್ದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿದೆ 7.31 ಇದೆ. ಸೊ ಇದು ನೋಡೋದಕ್ಕೆ ಹೇಗಿರುತ್ತೆ ಅಂದ್ರೆ ಬ್ಲೂಶ್ ಗ್ರೇ ಮೆಟಲ್ ಟೈಪ್ ಇರುತ್ತೆ. ನೆಕ್ಸ್ಟ್ ವೆರಿ ಲಿಟಲ್ ಟೆನಾಸಿಟಿ ಅಂತ ಕರೀತಾರೆ, ಟೆನಾಸಿಟಿ ನೇಚರ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಹೈಲಿ ಪ್ಲಾಸ್ಟಿಕ್ ಇನ್ ನೇಚರ್ ಇರುತ್ತೆ, ಇಟ್ ಹ್ಯಾಸ್ ಎ ಮಲಾಬಿಲಿಟಿ ಇನ್ ನೇಚರ್ ಆಲ್ಸೋ. ಇದ್ರದ್ದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿರುತ್ತೆ ಅಂದ್ರೆ 11.36 ಇರುತ್ತೆ, ಮೆಲ್ಟಿಂಗ್ ಪಾಯಿಂಟ್ 327.5 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ 1600 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಲೆಡ್ ಇರುತ್ತೆ. ಹಾಗಾದ್ರೆ ಲೆಡ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾನಂದ್ರೆ ಶಾರ್ಟ್ಸ್ ಬುಲೆಟ್ ರೆಡಿ ಮಾಡೋದಕ್ಕೆ ಶಾರ್ಟ್ಸ್ ಅಂತ ಕರಿತೇವೆ, ಅಲ್ಲೇ ಮೇಕಿಂಗ್ ಶಾರ್ಟ್ಸ್ ಬುಲೆಟ್ಸ್ ಮತ್ತೆ ಅಲಾಯ್ಸ್ ಅಲ್ಲೇ ಯೂಸ್ ಮಾಡ್ತಾನೆ ಈ ಲೆಡ್ ಅನ್ನ. ನೆಕ್ಸ್ಟ್ ಇನ್ನೊಂದೇನಂದ್ರೆ ಎಲೆಕ್ಟ್ರಿಕಲ್ಸ್ ಅಂತ ಕೇಬಲ್ಸ್ ಬೇರಿಂಗ್ ಮೆಟಲ್ಸ್ ಅಂತ ಏನ್ ಕರಿತೀವಿ, ಅಲ್ಲೇ ಶೀತ್ ಟೈಪ್ ರೆಡಿ ಆಗುತ್ತೆ ಅಂದ್ರೆ ಕವರಿಂಗ್ ಟೈಪ್ ರೆಡಿ ಮಾಡ್ತಾರೆ, ಮೇಕಿಂಗ್ ಶೀತ್ ಫಾರ್ ಎಲೆಕ್ಟ್ರಿಕಲ್ ಕೇಬಲ್ಸ್ ಅಂಡ್ ಬೇರಿಂಗ್ ಮೆಟಲ್ಸ್. ಅಂದ್ರೆ ಒಂದು ಲೇಯರ್ ಇರುತ್ತೆ, ನೀವು ಕೇಬಲ್ ಎಲೆಕ್ಟ್ರಿಕಲ್ ಕೇಬಲ್ ಓಪನ್ ಮಾಡಿದಾಗ ಅಲ್ಲೇ ನಮಗೆ ಲೇಯರ್ ಟೈಪ್ ಇರುತ್ತೆ, ಅಲ್ಲೇ ಲೆಡ್ ಮೇಲ್ಗಡೆ ಹಿಂಗೆ ರ್ಯಾಪರ್ ಟೈಪ್ ಇರುತ್ತೆ ನೋಡಿ, ಅದು ಯೂಸ್ ಮಾಡ್ತಾನೆ. ನೆಕ್ಸ್ಟ್ ಬೇರಿಂಗ್ ಮೆಟಲ್ಸ್ ಕೂಡ ಯೂಸ್ ಮಾಡ್ತಾನೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಒಂದು ಪೇಂಟ್ಸ್ ಅಂತ ಏನ್ ಕರಿತೀವಿ, ಲೆಡ್ ಆಕ್ಸೈಡ್ಸ್ ಫಾರ್ ಪೇಂಟ್ಸ್, ಪ್ರಿಪರೇಷನ್ ಫಾರ್ ಲೆಡ್ ಆಕ್ಸೈಡ್ಸ್ ಫಾರ್ ಪೇಂಟ್ಸ್. ಪೇಂಟ್ಸ್ ಗೆ ಒಂದು ಪ್ರಿಪೇರ್ ಮಾಡ್ತಾರೆ, ಲೆಡ್ ಆಕ್ಸೈಡ್ಸ್ ನ ಪ್ರಿಪೇರ್ ಮಾಡ್ತಾರೆ, ಅಲ್ಲೇ ನಾವು ಯೂಸ್ ಮಾಡ್ತೇವೆ ಪೇಂಟ್ಸ್ ಒಳಗಡೆ. ನೆಕ್ಸ್ಟ್ ಏನಂದ್ರೆ ಈ ಒಂದು ವಾಟರ್ ಪ್ರೂಫ್ ಮತ್ತೆ ಈ ಡ್ಯಾಂಪ್ ಪ್ರೂಫ್ ಅಥವಾ ಕೃಷಿ ಇದನ್ನ ಒಂದು ಬಿಲ್ಡಿಂಗಿಗೆ, ಆ ಬಿಲ್ಡಿಂಗ್ ಏನಾದ್ರು ಈಗ ಸೋರ್ಬಾರ್ದು ಅಥವಾ ಏನೋ ಇದಾಗಬಾರ್ದು ಅಂತಂದ್ರೆ ಪ್ರೂಫ್ ಅಂತಂದೇಳಿ ಯೂಸ್ ಮಾಡ್ತೇವೆ. ಈಗ ಆ ಪ್ರೂಫ್ಸ್ ಅನ್ನ ಏನಕ್ಕೆ ಈ ಲೆಡ್ ಅನ್ನ ಯೂಸ್ ಮಾಡ್ತಾರೆ, ಬಿಲ್ಡಿಂಗ್ ಪ್ರೂಫ್ಸ್ ಗೆ ಅಂದ್ರೆ ವಾಟರ್ ಪ್ರೂಫ್ ಅಥವಾ ಡ್ಯಾಮ್ ಪ್ರೂಫ್ ಕೋರ್ಸಸ್ ಫಾರ್ ಬಿಲ್ಡಿಂಗ್ಸ್ ಅಂತ ಹೇಳ್ತಾನೆ. ಇದು ಲೆಡ್ ಇಂದ ಆಯ್ತು. ಸೊ ಟಿನ್ ಅನ್ನ ಎಲ್ಲಿ ಯೂಸ್ ಮಾಡ್ತಾನೆ ಅಂದ್ರೆ ಯುಟೆನ್ಶಿಯಲ್ಸ್ ಪ್ಯಾಕಿಂಗ್ ಆಫ್ ಚೀಸ್, ಫುಡ್ಸ್ ಅಥವಾ ಟಾಯ್ಲೆಟ್ಸ್ ಅಲ್ಲೆಲ್ಲ ಸೋಪ್ಸ್ ಏನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಹೊರಗಡೆ ಬರುತ್ತಲ್ಲ ಅಲ್ಲೇ ಯೂಸ್ ಮಾಡ್ತಾನೆ ಆ ಟಿನ್ ಅನ್ನ. ಬಟ್ ಈ ಲೆಡ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ವಾಟರ್ ಪ್ರೂಫ್ ಡ್ಯಾಮ್ ಪ್ರೂಫ್ ಕೋರ್ಸಸ್ ಗೆ, ಬಿಲ್ಡಿಂಗ್ಸ್ ಯೂಸ್ ಮಾಡ್ತಾರೆ. ಸೊ ಮೇನ್ ಏನಂತಂದ್ರೆ ಇಲ್ಲೇ ಶಾರ್ಟ್ಸ್ ಬುಲೆಟ್ ಶಾರ್ಟ್ಸ್ ಅಂತ ಏನ್ ಕರಿತೀವಿ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂಸ್ಫುಲ್ ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಏನಂದ್ರೆ ವಾಟರ್ ಪ್ರೂಫ್. ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಈ ವೈರ್ ಕೇಬಲ್ಸ್ ಅಥವಾ ಎಲೆಕ್ಟ್ರಿಕಲ್ ಕೇಬಲ್ಸ್ ಗೆ ಕೋಟಿಂಗ್ ಅಂತ ಏನ್ ಕರಿತೀವಿ, ಅಲ್ಲಿ ಮೇಕಿಂಗ್ ಶೀಟ್, ಶೀತ್ ಅಂತಂದ್ರೆ ಕವರಿಂಗ್, ನಥಿಂಗ್ ಬಟ್ ಕೋಟಿಂಗ್, ಅಲ್ಲೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಮ್ಸ್ ನಿಕಲ್. ನೆಕ್ಸ್ಟ್ ಯಾವ್ದಂದ್ರೆ ನಿಕಲ್ ಇದೆ. ಸೊ ನಿಕಲ್ ಹೇಗಿದೆ ಅಂದ್ರೆ ಅದು ನೋಡೋದಕ್ಕೆ ಸಿಲ್ವರಿ ವೈಟ್ ಮೆಟಲ್ ಕೇಬಲ್ ಟೈಪ್ ಇರುತ್ತೆ. ಸೊ ಸಿಲ್ವರಿ ವೈಟ್ ಮೆಟಲ್ ಕೇಬಲ್ ಟೈಪ್ ಇರುತ್ತೆ, ನಥಿಂಗ್ ಬಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಓರ್. ಅಂದ್ರೆ ನಿಕಲ್ ಕೂಡ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಓರ್ ಆಗಿ ಓರ್ ಇಂದನೇ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಬಟ್ ಅದು ಕಾಪರ್ ಮ್ಯಾಂಗನೀಸ್ ಅಂತ ಏನ್ ಕರಿತೀವಿ, ಓರ್ ಒಳಗಡೆ ಕಾಪರ್ ಮ್ಯಾಂಗನೀಸ್ ಅಂತ ಏನ್ ಕರಿತೀವಿ, ಆ ಒಂದು ಕಾಪರ್ ಮ್ಯಾಂಗನೀಸಿಂಗ್ ಓರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಈ ನಿಕಲ್ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಏನಂದ್ರೆ ನೋಡೋದಕ್ಕೆ ಹೇಗಿರುತ್ತೆ, ಹಾರ್ಡ್ ಆಸ್ ಸ್ಟೀಲ್ ಟೈಪ್ ಇರುತ್ತೆ. ಅಂದ್ರೆ ಹಾರ್ಡ್ ಇರುತ್ತೆ, ಸ್ಟೀಲ್ ಎಷ್ಟು ಹಾರ್ಡ್ ಇರುತ್ತಲ್ಲ ಅಷ್ಟು ಹಾರ್ಡ್ ನಿಕಲ್ ಕೂಡ ಇರುತ್ತೆ. ಲೆಸ್ ಡಕ್ಟಿಲಿಟಿ, ಡಕ್ಟಿಲಿಟಿ ನೇಚರ್ ಲೆಸ್ ಇರುತ್ತೆ, ಮೋರ್ ಇರಲ್ಲ. ಅಂಡ್ ಇಟ್ ಹ್ಯಾಸ್ ಎ ಮಲೇಬಲ್ ಇನ್ ನೇಚರ್ ಅಂಡ್ ಮ್ಯಾಗ್ನೆಟಿಕ್ ಟೈಪ್ ಇರುತ್ತೆ. ಅಂದ್ರೆ ಸಾರಿ ಈ ನಿಕಲ್ ಹೇಗಿದೆ ಅಂದ್ರೆ ಮ್ಯಾಗ್ನೆಟಿಕ್ ನೇಚರ್ ಅಲ್ಲಿ ಇರುತ್ತೆ, ಅಂದ್ರೆ ಈಸಿಯಾಗಿ ವೆಲ್ಡ್ ಮಾಡ್ಬೋದು ನಾವು. ಸೊ ಹಾಗಾಗಿ ಮ್ಯಾಗ್ನೆಟಿಕ್ ನೇಚರ್ ಇರುತ್ತೆ. ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಪ್ಪ ಅಂದ್ರೆ 1452 ಡಿಗ್ರಿ ಸೆಲ್ಸಿಯಸ್, ಅಂದ್ರೆ 1452 ಡಿಗ್ರಿ ಸೆಲ್ಸಿಯಸ್. ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇಸ್ 2900 ಡಿಗ್ರಿ ಸೆಲ್ಸಿಯಸ್. ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ 2900 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿದೆ 1452 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದ್ರದ್ದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿದೆ ಅಂದ್ರೆ 8.90, ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿದೆ ಅಂದ್ರೆ 8.90. ಸೊ ಪ್ರಾಪರ್ಟೀಸ್ ನೋಡೋದಾದ್ರೆ ಸಿಲ್ವರಿ ವೈಟ್ ಮೆಟಲ್ ಕೇಬಲ್ ಟೈಪ್ ಇರುತ್ತೆ, ಸಿಲ್ವರಿ ವೈಟ್ ಮೆಟಲ್ ಕೇಬಲ್ ಟೈಪ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಓರ್ ಆಫ್ ಕಾಪರ್ ಅಂಡ್ ಮ್ಯಾಂಗನೀಸ್, ಕಾಪರ್ ಮತ್ತೆ ಮ್ಯಾಂಗನೀಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ಲ ಓರ್, ಅದರಿಂದ ನಿಕಲ್ ರೆಡಿ ಆಗುತ್ತೆ.
ಅಂದ್ರೆ ಇದು ಹೇಗಿರುತ್ತೆ, ಸ್ಟೀಲ್ ಎಷ್ಟು ಹಾರ್ಡ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಹಾರ್ಡ್ ಇರುತ್ತೆ ನಿಕಲ್. ಹಾರ್ಡ್ ಆಸ್ ಸ್ಟೀಲ್ ಅಂದ್ರೆ ಸ್ಟೀಲ್ ಟೈಪ್ ಹಾರ್ಡ್ ಇರುತ್ತೆ. ನೆಕ್ಸ್ಟ್ ಲೆಸ್ ಡಕ್ಟಿಲಿಟಿ ಅಂತ ಏನ್ ಕರಿತೀವಿ, ಡಕ್ಟಿಲಿಟಿ ನೇಚರ್ ಲೆಸ್ ಆಗಿರುತ್ತೆ, ಮಲಬಿಲಿಟಿ ನೇಚರ್ ಮೋರ್ ಇರುತ್ತೆ, ಅಂದ್ರೆ ಮ್ಯಾಗ್ನೆಟಿಕ್ ನೇಚರ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ನೇಚರ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಕಲ್ ಅನ್ನ ಈಸಿಯಾಗಿ ವೆಲ್ಡ್ ಮಾಡಬಹುದು, ಈಸಿಯಾಗಿ ವೆಲ್ಡ್ ಮಾಡಬಹುದು. ಇದರ ಮೆಲ್ಟಿಂಗ್ ಪಾಯಿಂಟ್ 1452 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ 2900 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸ್ಪೆಸಿಫಿಕ್ ಗ್ರಾವಿಟಿ 8.90, ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟು ಇರುತ್ತೆ ಅಂದ್ರೆ 8.90. ಸೊ ಯೂಸರ್ಸ್ ಅಂತ ತಗೊಂಡಾಗ ಈ ನಾವು ಅಡಿಗೆ ಪಾತ್ರೆ ಬಳಸ್ತೇವಲ್ಲ, ಕುಕ್ಕಿಂಗ್ ಯುಟೆನ್ಸಿಲ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಈ ಒಂದು ಹೀಟ್ ಮಾಡೋದಕ್ಕೆ ಅಥವಾ ಬಾಯ್ಲಿಂಗ್ ಪರ್ಪೋಸ್ ಯೂಸ್ ಮಾಡುವಂತ ಪಾತ್ರೆ ಸಾಮಾನುಗಳಲ್ಲಿ ನಿಕಲ್ಸ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಟಲಿಸ್ಟ್ ಫಾರ್ ಸೆವರಲ್ ಇಂಡಸ್ಟ್ರೀಸ್, ಒಂದು ಸೆವರಲ್ ಇಂಡಸ್ಟ್ರೀಸ್ ಒಳಗಡೆ ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಮಾಡ್ತಾ ನಿಕಲ್ಸ್. ನೆಕ್ಸ್ಟ್ ಏನಂದ್ರೆ ಫೆರಸ್ ಸ್ಟೀಲ್ಸ್ ಮತ್ತೆ ನಾನ್ ಫೆರಸ್ ಅಲಾಯ್ಸ್ ಅಂತ ಏನ್ ಕರಿತೀವಿ ಅಲ್ಲಿ ಯೂಸ್ ಮಾಡ್ತಾನೆ. ಫೆರಸ್ ಸ್ಟೀಲ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫಾರ್ ಫೆರಸ್ ಸ್ಟೀಲ್ಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಫಾರ್ ನಾನ್ ಅಲಾಯ್ಸ್ ಅಥವಾ ನಾನ್ ಫೆರಸ್ ಅಲಾಯ್ಸ್ ಲೈಕ್ ನಿಕಲ್ ಜನರಲ್ ಸಿಲ್ವರ್ಸ್ ಅಂತ ಏನ್ ಕರಿತೀವಿ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಏನಂದ್ರೆ ಮೇಕಿಂಗ್ ಕೆಮಿಕಲ್ ಅಪರೇಟಸ್, ಕ್ರೂಸಿಬಲ್ ಕೆಮಿಕಲ್ ಅಪರೇಟಸ್ ಅಂತ ಏನ್ ಕರಿತೀವಿ ಅಥವಾ ಎಲೆಕ್ಟ್ರೋ ಪ್ಲೇಟಿಂಗ್ ಫಾರ್ ಮೆಷಿನಿಂಗ್ ಪಾರ್ಟ್ಸ್ ಅಂತ ಏನ್ ಕರಿತೀವಿ ಅಲ್ಲೇ ಅದನ್ನ ಪ್ರಿಪೇರ್ ಮಾಡೋದಕ್ಕೆ, ಕೆಮಿಕಲ್ ಅಪರೇಟಸ್ ನ ರೆಡಿ ಮಾಡೋದಕ್ಕೆ ಮತ್ತೆ ಎಲೆಕ್ಟ್ರೋ ಪ್ಲೇಟಿಂಗ್ ಮೆಷಿನ್ ಪಾರ್ಟ್ಸ್ ನ ರೆಡಿ ಮಾಡೋದಕ್ಕೆ ಕೂಡ ಈ ಒಂದು ನಿಕಲ್ಸ್ ನ ಯೂಸ್ ಮಾಡ್ತೀವಿ. ಸೊ ನಿಮ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರುತ್ತೆ ಪ್ರಶ್ನೆ ಅಂತಂದ್ರೆ, ಇದರದ್ದು ಪ್ರಾಪರ್ಟೀಸ್ ತುಂಬಾ ರೇರ್ ಅಂತ ಕೇಳೋದು, ಬಟ್ ಕೇಳೋ ಸಾಧ್ಯತೆ ಏನಾದ್ರೂ ಇದ್ರೆ ಅದು ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಸ್ಪೆಸಿಫಿಕ್ ಗ್ರಾವಿಟಿ ಅಂತ ನೋಡ್ಬೇಕು. ಯೂಸಸ್ ವೆರಿ ಇಂಪಾರ್ಟೆಂಟ್, ಟಿನ್ ಆಗಿರ್ಲಿ, ಜಿಂಕ್ ಆಗಿರ್ಲಿ, ಲೆಡ್ ಆಗಿರ್ಲಿ, ನಿಕಲ್ ಆಗಿರ್ಲಿ, ಇವೆಲ್ಲದ ಯೂಸಸ್ ಅನ್ನ ನೆನ್ಪಲ್ಲಿಟ್ಕೋಬೇಕು. ಸೊ ಟಿನ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಪ್ಲೇಟಿಂಗ್ ಲೈನಿಂಗ್ ಲೆಡ್ ಪೈಪ್ಸ್. ನೆಕ್ಸ್ಟ್ ಏನಂದ್ರೆ ಪ್ರೊಟೆಕ್ಟಿವ್ ಕೋಟಿಂಗ್ ಫಾರ್ ಕಾಪರ್ ಅಂಡ್ ಐರನ್ ಯುಟೆನ್ಸಿಲ್ಸ್, ಅಂದ್ರೆ ಕಾಪರ್ ಮತ್ತೆ ಐರನ್ ಯುಟೆನ್ಸಿಲ್ಸ್ ಅಂತ ಏನ್ ಕರಿತೇವೆ ಅದಕ್ಕೆ ಪ್ರೊಟೆಕ್ಟಿವ್ ನೇಚರ್ ಕೊಡೋದಕ್ಕೆ ಟಿನ್ ಅನ್ನ ಯೂಸ್ ಮಾಡ್ತೇವೆ. ಸಿಲ್ವರಿಂಗ್ ಮಿರರ್ಸ್ ಅಂತ ಏನ್ ಕರಿತೀವಿ, ಆ ಸಿಲ್ವರಿಂಗ್ ಮಿರರ್ಸ್ ನ ರೆಡಿ ಮಾಡೋದಕ್ಕೆ ಕೂಡ ಈ ಟಿನ್ ಅನ್ನ ಯೂಸ್ ಮಾಡ್ತಾರೆ. ಈ ಚೀಸ್ ಚಾಕ್ಲೇಟ್ಸ್ ಏನ್ ರೆಡಿ ಆಗಿ ಬರುತ್ತಲ್ಲ ಹೊರಗಡೆ, ಅದು ಅಟ್ಮಾಸ್ಫಿಯರಿಕ್ ಏರಿಗೆ ಹಾಳಾಗಬಾರ್ದು ಅಂತ ಹೇಳಿ ಈ ಟಿನ್ ಏನ ಕವರ್ ಟೈಪ್ ಬರುತ್ತೆ ಮೇಲ್ಗಡೆ ಸಿಲ್ವರಿ ಟೈಪ್ ಕಲರ್ ಇರುತ್ತಲ್ಲ, ಆ ಪ್ಯಾಕಿಂಗ್ ಗೋಸ್ಕರ ಯೂಸ್ ಮಾಡ್ತಾರೆ. ಓಕೆ, ಟಾಯ್ಲೆಟ್ ಸೋಪ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಆಗಿರ್ಬೋದು. ನೆಕ್ಸ್ಟ್ ಲೆಡ್ ಅಂತ ಬಂದಾಗ ಅದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಶಾರ್ಟ್ ಬುಲೆಟ್ಸ್ ಅಂಡ್ ಅಲಾಯ್ಸ್ ಅಂತ ಕರಿತೀವಿ, ಮೇಕಿಂಗ್ ಶಾರ್ಟ್ಸ್ ಬುಲೆಟ್ಸ್ ಅಂಡ್ ಅಲಾಯ್ಸ್ ಅಂತ ಕರಿತೀವಿ. ಮತ್ತೆ ಎಲೆಕ್ಟ್ರಿಕ್ ಕೇಬಲ್ಸ್ ಅಥವಾ ಬೇರಿಂಗ್ ಮೆಟಲ್ಸ್ ಏನಂತ ಕರಿತಾವಲ್ಲ ಅದಕ್ಕೆ ಶೀತ್ ಅಂತ ಬರುತ್ತೆ, ಅಂದ್ರೆ ಮೇಲ್ಗಡೆ ಒಂದು ರ್ಯಾಪರ್ ಅಥವಾ ಕವರಿಂಗ್ ಟೈಪ್ ಬರುತ್ತೆ, ಅದನ್ನ ಎಲೆಕ್ಟ್ರೋ ಕೇಬಲ್ಸ್ ಮತ್ತೆ ಬೇರಿಂಗ್ ಮೆಟಲ್ಸ್ ಗೆ ಯೂಸ್ ಮಾಡ್ತಾರೆ ಈ ಲೆಡ್ ಅನ್ನ. ನೆಕ್ಸ್ಟ್ ಪೇಂಟ್ಸ್ ಅಂತ ಏನ್ ಕರಿತೀವಿ, ಆ ಪೇಂಟ್ಸ್ ರೆಡಿ ಆಗ್ಬೇಕಂದ್ರೆ ಪ್ರಿಪೇರ್ ಮಾಡ್ತಾರೆ, ಲೆಡ್ ಆಕ್ಸೈಡ್ಸ್ ಅಂತ ಏನ್ ಕರಿತೀವಿ, ಆ ಲೆಡ್ ಆಕ್ಸೈಡ್ಸ್ ಪ್ರಿಪರೇಷನ್ ಗೆ ಈ ಒಂದು ಲೆಡ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವಾಟರ್ ಪ್ರೂಫ್ ಮತ್ತೆ ಡ್ಯಾಂಪಿಂಗ್ ಪ್ರೂಫ್ ಫಾರ್ ಬಿಲ್ಡಿಂಗ್ಸ್ ಗೆ, ಬಿಲ್ಡಿಂಗ್ಸ್ ಗೆ ಏನ್ ಮಾಡ್ತಾರೆ ಅಂದ್ರೆ ಈ ವಾಟರ್ ಪ್ರೂಫ್ ನೀರ್ ಹಿಡಿಬಾರ್ದು, ಈ ಮಳೆಗಾಲದಲ್ಲೆಲ್ಲ ಏನಾಗುತ್ತೆ ಆರ್ಸಿಸಿಸ್ ಎಲ್ಲ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನ ತಡೆ ಹಿಡಿಯೋದಕ್ಕೆ ಅದ್ರ ಕ್ರ್ಯಾಕ್ ಬರ್ಲಿಲ್ಲ ಅದು ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೆ ವಾಟರ್ ಪ್ರೂಫ್ ಅಂತಂದ ಹೇಳಿ ಮಾಡ್ತಾರೆ ಅಂದ್ರೆ ಈ ಲೆಡ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಿಕಲ್ ಅಂತ ಬರೋದಾದ ಕುಕ್ಕಿಂಗ್ ಯುಟೆನ್ಸಿಲ್ಸ್, ಅಂದ್ರೆ ಇಲ್ಲಿ ಮೇಜರ್ ರೋಲ್ ಏನಪ್ಪಾ ಅಂದ್ರೆ ಇದು ಅಡಿಗೆ ಪಾತ್ರೆ ಅಂತ ಏನ್ ಕರಿತೀವಿ ಅಲ್ಲಿ ಯೂಸ್ ಮಾಡ್ತಾರೆ ನಿಕಲ್ಸ್. ಅದು ಏನಕ್ಕೆ ಪರ್ಪಸ್ ಅಂತಂದ್ರೆ ಹೀಟಿಂಗ್ ಆಗಿರ್ಬೋದು, ಬಾಯ್ಲಿಂಗ್ ಆಗಿರ್ಬೋದು, ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸೆವರಲ್ ಇಂಡಸ್ಟ್ರೀಸ್ ಒಳಗಡೆ ಕೂಡ ಇದು ಒಂದು ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫೆರಸ್ ಸ್ಟೀಲ್ಸ್ ಅಂತ ಏನ್ ಕರಿತೀವಿ, ಫೆರಸ್ ಸ್ಟೀಲ್ಸ್ ಅಲ್ಲೇ ಕಾನ್ಸ್ಟಿಟ್ಯೂಯೆಂಟ್ಸ್ ಆಗಿ ಅಂದ್ರೆ ಮೇಜರ್ ಪ್ಲೇಯರ್ ರೋಲ್ ಮಾಡ್ತೈತಿ. ಈ ಒಂದು ನಿಕಲ್ ಏನಂದ್ರೆ ಈ ಫೆರಸ್ ಮೆಟಲ್ಸ್ ನ ರೆಡಿ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ನಾನ್ ಫೆರಸ್ ಅಲಾಯ್ಸ್ ಲೈಕ್ ಸಿಲ್ವರ್ ಆಗಿರ್ಬೋದು, ನಿಕಲ್ ಆಗಿರ್ಬೋದು, ಜರ್ಮನ್ ಸಿಲ್ವರ್ ಆಗಿರ್ಬೋದು, ಇವನ್ನ ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಮೇಕಿಂಗ್ ಕೆಮಿಕಲ್ ಅಪರೇಟರ್ಸ್, ಕ್ರೂಸಿಬಲ್ ಕೆಮಿಕಲ್ ಕ್ರೂಸಿಬಲ್ ಅಪರೇಟರ್ಸ್ ಅಂತ ಏನ್ ಕರಿತೀವಿ ಅಥವಾ ಕೆಮಿಕಲ್ ಆಪರೇಟರ್ಸ್ ಅಂತ ಏನ್ ಕರಿತೀವಿ, ಎಲೆಕ್ಟ್ರೋ ಪ್ಲೇಟಿಂಗ್ ಮೆಷಿನಿಂಗ್ ಪಾರ್ಟ್ಸ್ ಅನ್ನ ರೆಡಿ ಮಾಡೋದಕ್ಕೂ ಕೂಡ ಈ ಒಂದು ನಿಕಲ್ಸ್ ಯೂಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನಿಮಗೆ ಟಿನ್, ಲೆಡ್, ನಿಕಲ್, ಜಿಂಕ್ ಇವೇನಿದೆಯಲ್ಲ ಇಲ್ಲೇ ಪ್ರಾಪರ್ಟೀಸ್ ಒಳಗಡೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಸ್ಪೆಸಿಫಿಕ್ ಗ್ರಾವಿಟಿ ವೆರಿ ಇಂಪಾರ್ಟೆಂಟ್, ಆಮೇಲೆ
ಇನ್ನೂ ಒಂದು ಪಾಯಿಂಟ್ ಏನಂದ್ರೆ, ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ ವೈಟಿಶ್ ಇನ್ ಕಲರ್, ಗ್ರೀನಿಶ್ ಇನ್ ಕಲರ್ ಅಂತ ಏನಿದ್ವಿ, ಅಥವಾ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಓರ್ ಅಂತ ಏನು ಹೇಳಿದ್ವಿ, ಕಾಪರ್ ಮ್ಯಾಂಗನೀಸ್ ಅಂತ ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿ ರೆಡಿ ಮಾಡ್ತಾರೆ ಅಂತ ಏನ್ ಹೇಳಿದ್ವಿ. ಇಷ್ಟು ಪಾಯಿಂಟ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ಯೂಸರ್ಸ್ ವೆರಿ ಇಂಪಾರ್ಟೆಂಟ್ ಪ್ಲೇ ರೋಲ್ ಆಗುತ್ತೆ. ಯಾಕಂದ್ರೆ ನಿಮಗೆ ಕ್ವಶನಿಂಗ್ ಅರೈಸ್ ಆಗಿ ಆಗ್ತು ಅಂತ ಅನ್ನೋದಾದ್ರೆ ಯೂಸರ್ಸ್ ಮೇಲೇನೆ ಕೇಳ್ತಾನೆ. ತುಂಬಾ ಸಲ ಏನ್ ಮಾಡ್ತಾನೆ ಅಂದ್ರೆ, ಜಿಂಕ್ ಈಸ್ ಯೂಸ್ಡ್ ಆಸ್ ಡ್ಯಾಶ್ ಫೋರ್ ಆಪ್ಷನ್ಸ್ ಕೊಡ್ತಾನೆ. ಲೆಡ್, ಜಿಂಕು, ಮ್ಯಾಗ್ನೇಷಿಯಮ್ ಅಥವಾ ಸಾರಿ ಯಾವುದು ಟಿನ್ನು, ಇವೆಲ್ಲ ಕೊಟ್ಬಿಟ್ಟು ಆಪ್ಷನ್ಸ್ ಕೊಡ್ತಾನೆ ಯಾವ್ದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿ. ಸೊ ಅದು ಅಥವಾ ಸುಟೇಬಲ್ ರೀಸನ್ ಅನ್ನ ಕೊಟ್ಬಿಟ್ಟು ಇದು ಯಾವ ಒಂದು ನಾನ್ ಫೆರಸ್ ಮೆಟಲ್ಸ್ ಆಗಿರುತ್ತೆ ಅಂತ ಕೇಳ್ತಾನೆ. ಸೊ ಯೂಸಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೇ ನೀವು ನೋಡ್ಬೇಕಾಗಿರೋದು ಏನಂದ್ರೆ ಯೂಸಸ್, ಎಲ್ಲದಕ್ಕೆ ಏನಂದ್ರೆ ಆ ಯೂಸಸ್ ಅನ್ನ ನೋಡ್ಕೋಬೇಕು. ಓಕೆ, ಥ್ಯಾಂಕ್ ಯು.